ವೀಕೆಂಡ್ ಅಲ್ಲಿ ನಿಮ್ಮೂರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೇಗಿದೆ? ಇಲ್ಲಿದೆ ವಿವರ. ಪೆಟ್ರೋಲ್ ಹಾಗೂ ಡೀಸೆಲ್ ನಂತಹ ಇಂಧನಗಳನ್ನು ಮೂಲತಃ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಉತ್ಪಾದಿಸಲಾಗುತ್ತೆ. ಹಾಗಾಗಿ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವ ರೀತಿ ಏರಿಳಿತ ಆಗುತ್ತೋ ಅದೇ ರೀತಿ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಳಿತ ಆಗುತ್ತೆ ಅನ್ನುವಂತಹ ಒಂದು ಸಹಜ ಮಾತಿದೆ. ಕಚ್ಚಾ ತೈಲ ಎಂಬುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಾರ ಬೇಡಿಕೆಯನ್ನು ಹೊಂದಿದ್ದು ಇದಕ್ಕೆ ಅಂತಾನೆ ಒಂದು ದೊಡ್ಡ ಮಾರುಕಟ್ಟೆ ಕೂಡ ಇದೆ. ಇನ್ನು ನಮಗೆಲ್ಲ ತಿಳಿದಿರೋ ಹಾಗೆ ಪೆಟ್ರೋಲ್ ಡೀಸೆಲ್ ಅತ್ಯಂತ ಅತ್ಯಮೂಲ್ಯವಾದಂತಹ ಸಂಪನ್ಮೂಲ ಎಂದೆನಿಸಿಕೊಂಡಿದ್ದು ಅತ್ಯಂತ ಬೇಡಿಕೆಯ ಮಾರುಕಟ್ಟೆಯನ್ನು ಹೊಂದಿವೆ. ಇವುಗಳನ್ನು ಸಂಸ್ಕರಿಸಿ ಅನೇಕ ಪ್ರಕ್ರಿಯೆಗೆ ಒಳಪಡಿಸಿ ಬಳಕೆಗೆ ಸಿದ್ಧಪಡಿಸಲಾಗುವುದರಿಂದ ಇವುಗಳು ಮುತುವರ್ಜಿಯಿಂದ ಬಳಸಬೇಕಾಗಿದೆ. ಇನ್ನು ನವೀಕರಿಸಲಾಗದಂತಹ ಇರುವ ಈ ಅಮೂಲ್ಯ ಇಂಧನಗಳಾಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ನಿಧಾನವಾಗಿ ಬರಿದಾಗ್ತಾ ಇದೆ ಎಂಬ ಎಚ್ಚರಿಕೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಇವು ಒಮ್ಮೆ ಬರಿದಾದರೆ ನಾವು ಇವುಗಳ ಬದಲಾಗಿ ಬೇರೆ ಏನು ಬಳಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ತಲೆ ಕೆಡಿಸ್ಕೊಳ್ಳೋ ಮುಂಚೆ ಇವುಗಳನ್ನು ಮಿತವಾಗಿ ಬಳಸಿ ಅನ್ನುವಂತಹ ಮಾತನ್ನು ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಇವುಗಳಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಹೊಂದಿಲ್ಲ ಎಂಬುದನ್ನು ಮರೆಯಬಾರ್ದಾಗಿದೆ.